हाय फ्रेंड्स, वेलकम बैक माय चैनल। फ्रेंड्स, ನಾವು ಈ ವಿಡಿಯೋದಲ್ಲಿ ಸ್ಟೂಡೆಂಟ್ ಡಿಬಿಟಿ ಆಧಾರ್ ವೆರಿಫಿಕೇಶನ್ ಗೆ ಸಂಬಂಧಿಸಿದಂತೆ ಕೆಲವು ಅಪ್ಡೇಟ್ಸ್ ಬಂದಿದೆ. ಆ ಅಪ್ಡೇಟ್ಸ್ ಏನು ಎಂಬುದನ್ನ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಸ್ಟೂಡೆಂಟ್ ಡಿಬಿಟಿ ಆಧಾರ್ ವೆರಿಫಿಕೇಶನ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಲಾಗಿದೆ. ನೀವಿನ್ನೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಈ ಮೇಲ್ಗಡೆ ಐಕಾರ್ಟಲ್ಲಿ ಕೊಟ್ಟಿರ್ತೀನಿ, ನೀವು ಆ ಒಂದು ವಿಡಿಯೋವನ್ನು ನೋಡ್ಬೋದು. ಸರಿ, ಹಾಗಾದರೆ ಈಗ ಬಂದಿರತಕ್ಕಂಥ ಅಪ್ಡೇಟ್ಸ್ ಏನು ಅಂತಂದರೆ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸ್ಟೂಡೆಂಟ್ ಆಧಾರ್ ಡೀಟೇಲ್ಸನ್ನು ವೆರಿಫೈ ಮಾಡುವ ಸಂದರ್ಭದಲ್ಲಿ ಈ ರೀತಿ ಲಿಸ್ಟ್ ಓಪನ್ ಆಗತ್ತಲ್ಲ, ಇಲ್ಲಿ ಎರಡು ಆಪ್ಷನ್ಸ್ ಹೊಸದಾಗಿ ಆ್ಯಡ್ ಮಾಡಲಾಗಿದೆ. ಅದು ಫೈನಲ್ ಸ್ಟೇಟಸ್ ಅಂಡ್ ಎನ್ ಪಿ ಸಿ ಐ ಸ್ಟೇಟಸ್. ಇಲ್ಲಿ ಫೈನಲ್ ಸ್ಟೇಟಸ್ಗೆ ಸಂಬಂಧಿಸಿದಂತೆ ಇದರಲ್ಲಿ ನಿಮಗೆ ಎರಡು ಲೆಟರ್ ಕಾಣುತ್ತೆ, ಒಂದು ಎಸ್ ಮತ್ತೆ ಇನ್ನೊಂದು ಎಫ್. ಇಲ್ಲಿ ಎಸ್ ಮೀನ್ಸ್ ಸಕ್ಸಸ್ ಅಂತೇಳಿ ಅರ್ಥ, ಎಫ್ ಮೀನ್ಸ್ ಫೈಲ್ ಅಂತೇಳಿ ಅರ್ಥ. ಅಂದರೆ ಫೈನಲ್ ಸ್ಟೇಟಸ್ಗೆ ಸಂಬಂಧಿಸಿದಂತೆ ಆಧಾರ್ ವೆರಿಫಿಕೇಶನ್ ಸಕ್ಸಸ್ ಆಗಿದೆಯಾ ಫೈಲ್ ಆಗಿದೆಯಾ ಅನ್ನೋದರ ಮಾಹಿತಿನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಇಲ್ಲಿ ಸಕ್ಸಸ್ ಅಂತಂದ್ರೆ ನೀವು ವೆರಿಫಿಕೇಶನ್ ಮಾಡುವ ಸಂದರ್ಭದಲ್ಲಿ ಆಧಾರ್ ಡೀಟೇಲ್ಸ್ ಮ್ಯಾಚ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ರೆ ಅದು ಸಕ್ಸಸ್ ಅಂತೇಳಿ ಇರತ್ತೆ. ಅಂದ್ರೆ ಆಧಾರ್ ಮಾಹಿತಿ ಸರಿಯಾಗಿದೆ ಅಂತೇಳಿ ಅರ್ಥ. ಒಂದು ವೇಳೆ ವಿದ್ಯಾರ್ಥಿಯ ಮಾಹಿತಿ ಆಧಾರ್ ನಲ್ಲಿ ಇರುವಂತೆ ಹೆಸರಾಗಲಿ ಅಥವಾ ಆಧಾರ್ ನಂಬರ್ ಆಗಲಿ ಮ್ಯಾಚ್ ಆಗದೇ ಇದ್ದಲ್ಲಿ ನಮಗೆ ಫೇಲ್ ಅಂತೇಳಿ ಬರುತ್ತೆ, ಅಂದ್ರೆ ಅಲ್ಲಿ ಎಫ್ ಅಂತೇಳಿ ಇರುತ್ತೆ. ಈ ಒಂದು ಫೈನಲ್ ಸ್ಟೇಟಸ್ಗೆ ಸಂಬಂಧಿಸಿದಂತೆ ಆಧಾರ್ ವೆರಿಫಿಕೇಶನ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಫೇಲ್ ಅಂತ ಬರಬೇಕಾದ್ರೆ ಅದಕ್ಕೆ ಹಲವಾರು ರೀಸನ್ಸ್ ಇದೆ. ಅದರಲ್ಲಿ ವಿದ್ಯಾರ್ಥಿಯ ಹೆಸರು ಆಧಾರ್ ನಲ್ಲಿ ಇರುವಂತೆಯೇ ನಾವು ಟೈಪ್ ಮಾಡಬೇಕಾಗತ್ತೆ. ಅದು ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಅಥವಾ ಡಾಟ್ಸ್ ಅಂಡ್ ಸ್ಪೇಸ್ ಆಗಿರಬಹುದು. ನೆಕ್ಸ್ಟ್ ಆಧಾರ್ ನಂಬರ್. ಹಾಗೂ ನೀವು ಮೊಬೈಲ್ನಲ್ಲಿ ಮಾಡುತ್ತಿರಬೇಕಾದ್ರೆ ಅಲ್ಲಿ ಡಿಕ್ಷನರಿ ಆನ್ ಇದ್ದಾಗ ಹೆಸರು ತಪ್ಪಾಗಬಹುದು. ಈ ರೀತಿ ಹಲವಾರು ರೀಸನ್ಸ್ ಇರ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಯ ಬಳಿ ರೀಸೆಂಟ್ ಆಗಿ ಆ ಒಂದು ವಿದ್ಯಾರ್ಥಿಯ ಆಧಾರ್ ಪ್ರತಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ವೆರಿಫಿಕೇಶನ್ ಅನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇತ್ತೀಚೆಗೆ ಆ ವಿದ್ಯಾರ್ಥಿ ಏನಾದರೂ ಆಧಾರ್ ಅಪ್ಡೇಟ್ ಮಾಡಿದ್ದಲ್ಲಿ ಅಂತಹ ಆಧಾರ್ಗಳು ಸ್ವಲ್ಪ ಲೇಟ್ ಆಗಿ ಅಪ್ಡೇಟ್ ಆಗತ್ತೆ ಹಾಗೂ ವೆರಿಫೈ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಧಾರ್ ಅನ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ವಿಡಿಯೋ ಹಾಗೂ ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ಅನ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ. ಸರಿ, ಫೈನಲ್ ಸ್ಟೇಟಸ್ ಆಯಿತು. ಈಗ ಎನ್ ಪಿ ಸಿ ಐ ಸ್ಟೇಟಸ್. ಇಲ್ಲಿ ಎನ್ ಪಿ ಸಿ ಐ ಅಂತಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಂದ್ರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ. ಇದು ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳನ್ನು ನಿರ್ವಹಿಸಲು ಇರುವ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆ 2008 ಸ್ಥಾಪನೆಯಾಯಿತು. ಸರಿ, ಇಲ್ಲಿ ಎನ್ ಪಿ ಸಿ ಐ ಸ್ಟೇಟಸ್ಗೆ ಸಂಬಂಧಿಸಿದಂತೆ ನಮಗೆ 3 ಆಪ್ಷನ್ ಇದೆ. ಅದರಲ್ಲಿ ಒಂದು ಡ್ಯಾಶ್, ಮತ್ತೊಂದು ಎ, ಮತ್ತೊಂದು ಐ ಅಂತೇಳಿ. ಹಾಗಾದ್ರೆ ಈ ಒಂದು ಲೆಟರ್ಸ್ ಅರ್ಥ ಏನು ಅಂತಂದ್ರೆ ಇಲ್ಲಿ ಎ ಅಂತಂದ್ರೆ ಆಕ್ಟಿವ್ ಅಂತೇಳಿ ಅರ್ಥ. ಅಂದರೆ ಎನ್ ಪಿ ಸಿ ಐಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಅಲ್ಲಿದೆ. ಈ ರೀತಿ ಆಕ್ಟಿವ್ ಅಲ್ಲಿದ್ರೆ ನಿಮಗೆ ನೋ ಪ್ರಾಬ್ಲಮ್. ಐ ಅಂತಂದ್ರೆ ಇನ್ ಆಕ್ಟಿವ್ ಅಂತೇಳಿ ಅರ್ಥ. ಇಲ್ಲಿ ಈ ಒಂದು ಎನ್ ಪಿ ಸಿ ಐಗೆ ಸಂಬಂಧಿಸಿದಂತೆ ನಿಮ್ಮ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಯಲ್ಲಿ 3 ಯಾವುದೇ ಟ್ರಾನ್ಸಾಕ್ಷನ್ಸ್ ನಡೆದಿರುವುದಿಲ್ಲ. ಹಾಗಾಗಿ ಬ್ಯಾಂಕಿನವರು ಆ ಒಂದು ವಿದ್ಯಾರ್ಥಿಯ ಖಾತೆಯನ್ನ ಇನ್ಆಕ್ಟಿವ್ ಮಾಡಿರ್ತಾರೆ. ಸೊ ಈ ಒಂದು ಇನ್ಆಕ್ಟಿವ್ ಅಲ್ಲಿರ್ತಕ್ಕಂಥ ಅಕೌಂಟ್ ಆಕ್ಟಿವ್ ಮಾಡಿಕೊಳ್ಳಬೇಕಾದ್ರೆ ವಿದ್ಯಾರ್ಥಿ ಹಾಗೂ ಪೋಷಕರು ಬ್ಯಾಂಕ್ ಬಳಿ ಹೋಗಿ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗತ್ತೆ. ಅದು ವಿತ್ಡ್ರಾಲ್ ಆಗಿರಬಹುದು ಅಥವಾ ಡೆಪಾಸಿಟ್ ಆಗಿರಬಹುದು. ತದನಂತರ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ನಡೆದ ನಂತರ ನೀವು ಮತ್ತೆ ಸ್ಯಾಟ್ಸ್ ನಲ್ಲಿ ಆ ವಿದ್ಯಾರ್ಥಿಗೆ ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಾಂತಂದ್ರೆ ಡಿಬಿಟಿ ಮೂಲಕ ಆ ವಿದ್ಯಾರ್ಥಿಗೆ ಹಣ ಜಮಾ ಆಗುವುದಿಲ್ಲ. ಹೀಗೆ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಯು ಆಕ್ಟಿವ್ ಅಥವಾ ಇನ್ಆಕ್ಟಿವ್ ಅಲ್ಲಿದೆಯಾ ಅನ್ನೋದರ ಮಾಹಿತಿಯನ್ನು ನಾವು ಈ ರೀತಿ ಚೆಕ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಡ್ಯಾಶ್. ಇಲ್ಲಿ ಎನ್ ಪಿ ಸಿ ಐ ಸ್ಟೇಟಸ್ನಲ್ಲಿ ಡ್ಯಾಶ್ ಅಂತಿದ್ರೆ ಆ ವಿದ್ಯಾರ್ಥಿಯು ಇನ್ನೂ ಅಕೌಂಟ್ ಓಪನ್ ಮಾಡದೇ ಇರಬಹುದು ಅಥವಾ ಅಕೌಂಟ್ ಓಪನ್ ಮಾಡಿದ್ರೆ
ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಸೀಡಿಂಗ್ ಆಗದೇ ಇರಬಹುದು ಅಂತ ಹೇಳಿ ಅರ್ಥ ಒಟ್ಟಾರೆಯಾಗಿ ವಿದ್ಯಾರ್ಥಿಗೆ ಡಿಬಿಟಿ ಮೂಲಕ ತನ್ನ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಬೇಕಾದರೆ ಆ ವಿದ್ಯಾರ್ಥಿಯ ಸ್ಟೇಟಸ್ ಫೈನಲ್ ಸ್ಟೇಟಸ್ ಎಸ್ ಅಂದ್ರೆ ಸಕ್ಸಸ್ ಅಂತ ಇರಬೇಕಾಗತ್ತೆ ಎನ್ ಪಿ ಸಿ ಐ ಸ್ಟೇಟಸ್ ಎ ಆಕ್ಟಿವ್ ಅಂತ ಇರಬೇಕಾಗತ್ತೆ ಹಾಗೂ ಆಕ್ಷನ್ ನಲ್ಲಿ ಒಂದು ಡ್ಯಾಶ್ ಇರಬೇಕಾಗತ್ತೆ ಹೀಗಿದ್ದಾಗ ಮಾತ್ರ ಅಂತಹ ವಿದ್ಯಾರ್ಥಿಗಳಿಗೆ ಡಿಬಿಟಿ ಮೂಲಕ ಹಣ ಜಮಾ ಆಗತ್ತೆ ಸರಿ ಒಂದು ವೇಳೆ ವಿದ್ಯಾರ್ಥಿಯ ಫೈನಲ್ ಸ್ಟೇಟಸ್ ಎಫ್ ಅಂತ ಇದ್ದು ಎನ್ ಪಿ ಸಿ ಐ ಸ್ಟೇಟಸ್ ಎ ಅಂತ ಇದ್ರೆ ಆ ವಿದ್ಯಾರ್ಥಿಯ ಆಧಾರ್ ಇನ್ಫಾರ್ಮೇಶನ್ ಫೇಲ್ ಆಗಿದೆ ಹಾಗೂ ಆ ಒಂದು ವಿದ್ಯಾರ್ಥಿಯ ಅಕೌಂಟ್ ಆಕ್ಟಿವ್ ಅಲ್ಲಿದೆ ಅಂತೇಳಿ ಅರ್ಥ ಒಂದು ವೇಳೆ ಆ ವಿದ್ಯಾರ್ಥಿಯ ಫೈನಲ್ ಸ್ಟೇಟಸ್ ಎಸ್ ಅಂತ ಇದ್ದು ಎನ್ ಪಿ ಸಿ ಐ ಸ್ಟೇಟಸ್ ಐ ಅಂತ ಇದ್ರೆ ಆ ವಿದ್ಯಾರ್ಥಿಯ ಆಧಾರ್ ಇನ್ಫಾರ್ಮೇಶನ್ ಸಕ್ಸಸ್ ಆಗಿದೆ ಬಟ್ ಆ ವಿದ್ಯಾರ್ಥಿಯ ಅಕೌಂಟ್ ನಂಬರ್ ಇನ್ ಆಕ್ಟಿವ್ ಅಲ್ಲಿದೆ ಈ ರೀತಿ ಇನ್ ಆಕ್ಟಿವ್ ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಯ ಖಾತೆಯನ್ನ ಒಂದು ಟ್ರಾನ್ಸಾಕ್ಷನ್ ಮಾಡಿ ಮತ್ತೊಮ್ಮೆ ವೆರಿಫೈ ಮಾಡಬೇಕಾಗತ್ತೆ ನೆಕ್ಸ್ಟ್ ಆ ವಿದ್ಯಾರ್ಥಿಯ ಫೈನಲ್ ಸ್ಟೇಟಸ್ ಎಫ್ ಅಂತ ಇದ್ದು ಎನ್ ಪಿ ಸಿ ಐ ಸ್ಟೇಟಸ್ ಡ್ಯಾಶ್ ಅಂತ ಇದ್ರೆ ಆ ವಿದ್ಯಾರ್ಥಿಯ ಆಧಾರ್ ಕೂಡ ಫೇಲ್ ಆಗಿದೆ ಅಂದ್ರೆ ಆಧಾರ್ ನಲ್ಲಿರ್ತಕ್ಕಂತಹ ಮಾಹಿತಿ ಮಿಸ್ ಮ್ಯಾಚ್ ಆಗಿದೆ ಹಾಗೂ ಆ ವಿದ್ಯಾರ್ಥಿ ಅಕೌಂಟ್ ನಂಬರ್ ಓಪನ್ ಮಾಡಿಲ್ಲ ಒಂದ್ ವೇಳೆ ಓಪನ್ ಮಾಡಿದ್ರು ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಸೀಡಿಂಗ್ ಆಗಿಲ್ಲ ಅಂತ ಹೇಳಿ ಅರ್ಥ ಒಂದು ವೇಳೆ ವಿದ್ಯಾರ್ಥಿಯ ಫೈನಲ್ ಸ್ಟೇಟಸ್ ಎಸ್ ಅಂತ ಇದ್ದು ಎನ್ ಪಿ ಸಿ ಐ ಸ್ಟೇಟಸ್ ಡ್ಯಾಶ್ ಅಂತ ಇದ್ರೆ ಆ ವಿದ್ಯಾರ್ಥಿಯ ಆಧಾರ್ ಡೀಟೇಲ್ಸ್ ಸಕ್ಸಸ್ ಆಗಿದೆ ಬಟ್ ಆ ವಿದ್ಯಾರ್ಥಿಗೆ ಬ್ಯಾಂಕ್ ಅಕೌಂಟ್ ಇಲ್ಲದೆ ಇರಬಹುದು ಇದ್ರೂ ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಸೀಡಿಂಗ್ ಆಗದೆ ಇರಬಹುದು ಅಂತೇಳಿ ಅರ್ಥ ಇನ್ನು ಕೆಲವು ಶಾಲೆಗಳ ಶಾಲಾ ಲಾಗಿನ್ ನಲ್ಲಿ ಆ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇಲ್ಲ ಕೆಲವು ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇದೆ ಇನ್ನು ಕೆಲವು ವಿದ್ಯಾರ್ಥಿಗಳ ಹೆಸರು ಇನ್ನೂ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತೇಳಿ ಸುಮಾರು ಜನ ಕಮೆಂಟ್ ಮಾಡಿದರೆ ಸೊ ನೀವೆಲ್ಲ ವೆಯ್ಟ್ ಮಾಡಿ ನಿಮಗೆ ಈ ವಾರದಲ್ಲಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳ ಹೆಸರು ಡಿಬಿಟಿ ಆಧಾರ್ ವೆರಿಫಿಕೇಶನ್ ಅಲ್ಲಿ ಡಿಸ್ಪ್ಲೇ ಆಗತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ಮೇಲೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಆಲ್ ಎಂಬ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಹೀಗೆ ನೀವು ಆಲ್ ಎಂಬ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಾಗ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎ ಲಾಟ್ ಜೈ ಹಿಂದ್.